ಚೆನ್ನಾಗಿದ್ರೆ ಸೂಪರ್ ಆಗಿದ್ದೀರ ಅನ್ಕೋತೀನಿ. ಏನಪ್ಪ ನೋಡೋಣ ಇವತ್ತು ಈ ಒಂದು ವಿಸಿಟ್ ಆಗಿ ಬರೋಣ, ಏನೆಲ್ಲ ಚೇಂಜಸ್ ಆಗಿದೆ ಹಳೆ ಮಾಡೆಲ್ಗಿಂತ ಈ ಮಾಡೆಲ್ ಏನೆಲ್ಲ ಬಂದಿದೆ ಏನೆಲ್ಲ ಬಂದಿಲ್ಲ ಅನ್ನೋದು. ಎಸ್ಪೆಷಲಿ 14 MP 16 ಮ್ಯಾಕ್ಬುಕ್ ಪ್ರೋ ಅಲ್ಲಿ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡೋಣ ಮ್ಯಾಕ್ಬುಕ್ ಬಗ್ಗೆ. ಸೀದಾ ಫಸ್ಟ್ ಇದನ್ನ ನೋಡೋಣ. ಅದಕ್ಕಿಂತ ಮುಂಚೆ ಏನವ ಮಾಡಬೇಕು, ಏನು ಏನ್ ಮಾಡ್ಬೇಕಾ ಬಾರೋ. ಕಂಪ್ಲೀಟ್ಲಿ ರೀಡಿಸೈನ್ ಆಗಿದೆ ಈ 14 ಹಾಗೂ 16 ಇಂಚ್ ಮಾಡೆಲ್ ಅಲ್ಲಿ. ಹಾಗೂ ನೆಕ್ಸ್ಟ್ ಬಂದು ಮ್ಯಾಕ್ಬುಕ್ ಪ್ರೋ 14 ಹಾಗೂ 16 ಇಂಚ್ ಅಲ್ಲಿ ಬ್ಯಾಕ್ ಆಗಿದೆ ಅಂತ ಹೇಳ್ಬೋದು. HDMI ಪೋರ್ಟು ಹಾಗೂ ಥಂಡರ್ ಬೋಲ್ಟ್ ಪೋರ್ಟು ಹಾಗೂ SD ಕಾರ್ಡ್ ರೀಡರ್ ಹಾಗೂ ಎತ್ ಕಡೆ ಬಂದ್ರೆ ಹೆಡ್ಫೋನ್ ಜಾಕ್ ಹಾಗೂ ಎಲ್ಡ್ ಥಂಡರ್ ಬೋಲ್ಟ್ ಪೋರ್ಟು ಹಾಗೂ ಫೈನಲ್ ಆಗಿ ಮ್ಯಾಕ್ ಸೇಫ್ ಕೂಡ ಬಂದಿದೆ. ಇಲ್ಲಿ ಸಿಮಿಲರ್ ಅಂದ್ರೆ ಹಳೆ ಇವಾಗ ಒಂದ್ ಸೆಕೆಂಡ್ ಇಲ್ಲೇ ಇದೆ. ಇದೇನಿದೆ ಇದು ಸ್ವಲ್ಪ ಸ್ಲಿಮ್ ಮಾಡಿದ್ದಾರೆ, ಇದು ಸ್ವಲ್ಪ ಸಣ್ಣ ಮಾಡಿ ಇನ್ನೊಂದು ಸ್ವಲ್ಪ ಸಿಗ್ನಿಫಿಕೆಂಟ್ಲಿ ಏನೋ ಡಿಸೈನ್ ಆಚೆ ಈಚೆ ಮಾಡಿದ್ದಾರೆ. ಹಾಗೂ ಫೈನಲ್ ಆಗಿ ಎಲ್ಲಾ ಪೋರ್ಟ್ಗಳು ಬಂದಿದೆ. ಇನ್ ಮುಂದೆ ಡಾಂಗಲ್ ಅವಶ್ಯಕತೆ ನಮ್ಗೆ ಇನ್ ಮುಂದೆ ಇರೋದಿಲ್ಲ. ಎಕ್ಸ್ಪೆಷಲಿ ಮ್ಯಾಕ್ಬುಕ್ ಪ್ರೋ 14 ಹಾಗೂ 16 ಇಂಚ್ ಯಾರು ಬೈ ಮಾಡ್ತಾರೆ, ಮೇ ಬಿ ಇದೇ ತರ ಮ್ಯಾಕ್ಬುಕ್ ನೆಕ್ಸ್ಟ್ ಜನರೇಷನ್ ಏರ್ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ, ನೋಡೋಣ ಮೇ ಬಿ ಆಗಬಹುದೇನೋ, ಹೂ ನೋಸ್ ಅಂತ ಹೇಳ್ತಾ ಒಟ್ಟಿನಲ್ಲಿ ಇದಂತೂ ನಂಗೆ ಇಷ್ಟ ಆದ ಅಪ್ಡೇಟ್. ಹಾಗೂ ಇನ್ನು ನೆಕ್ಸ್ಟ್ ಬಂದು ಡಿಸ್ಪ್ಲೇ ಬಗ್ಗೆ, ನಾಚ್ ಏನಿತ್ತು ರೂಮರು ಅದು ಕೂಡ ನಿಜವಾಗ್ಲು ರಿಯಾಲಿಟಿ ಬಂದ್ಬಿಟ್ಟಿದೆ. ಇವಾಗ ನಾಚ್ ಏನಿದೆ ಆಪಲ್ ಡಿಸ್ಪ್ಲೇ ಸಿಗ್ನಿಫಿಕೆಂಟ್ಲಿ ನಾಚ್ ಒಂದು ಹೈಯರ್ ಅಪಿಯರ್ ಆಗುತ್ತೆ. ಮೇ ಬಿ ನಾಚ್ ಬಂದು ಅಲ್ಲಿ ಕೆಲವೊಂದು ಸೆನ್ಸರ್ ಫಿಟ್ ಮಾಡೋಕ್ಕೋಸ್ಕರ ಅದು ನಾಚ್ ನ ಬಿಟ್ಟಿದ್ದಾರೆ. ಹಾಗೂ ಸ್ವಲ್ಪ ಸ್ಲಿಮ್ಮರ್ ಆಗಿದೆ ಬೆಜಲ್ಸ್, ಅದ್ ಬಿಟ್ರೆ ಇನ್ನೇನು ಇಲ್ಲ ಡಿಸ್ಪ್ಲೇ ಅಲ್ಲಿ. ಹಾಗೂ ಡಿಸ್ಪ್ಲೇ ಕ್ವಾಲಿಟಿ ಬಗ್ಗೆ ಮಾತಾಡ್ಬೇಕಾದ್ರೆ ಈ ಮಿಲ್ಲೆಟ್ ಡಿಸ್ಪ್ಲೇನ ಯೂಸ್ ಮಾಡಿದ್ದಾರೆ. ಇದು ಕೂಡ ರೂಮರ್ ಪ್ರಿಡಿಕ್ಟ್ ಮಾಡಿತ್ತು, ಅದಕ್ಕೂ ಅಕ್ಯುರೇಟ್ ಆಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದು 120Hz ರಿಫ್ರೆಶ್ ಅಂದ್ರೆ ಪ್ರೊಮೋಷನ್ ಡಿಸ್ಪ್ಲೇ ಐಫೋನ್ ಅಲ್ಲಿ ಯೂಸ್ ಆಗಿದೆ. ಸೇಮ್ ಟೆಕ್ನಾಲಜಿ ಇಲ್ಲೂ ಕೂಡ ಯೂಸ್ ಆಗುತ್ತೆ. ನಿಮ್ಮ ಯೂಸೇಜ್ ಮೇಲೆ ಎಷ್ಟು ವೇರಿ ಆಗಬೇಕು, ಎಷ್ಟು ರಿಫ್ರೆಶ್ ಬೇಕು ಅದನ್ನ ಆಟೋಮೆಟಿಕ್ಲಿ ಅಡ್ಜಸ್ಟ್ ಮಾಡುತ್ತೆ. ನಿಮ್ಗೆ ಲಾಕ್ ಮಾಡೋದು ಕೂಡ ಆಪ್ಷನ್ ಇದೆ, ಅಂದ್ರೆ 60Hz ರಿಫ್ರೆಶ್ ಯಾವಾಗ್ಲೂ ಆಗ್ಬೇಕಾ ಅದು ಕೂಡ ಮಾಡಬಹುದು. ಹಾಗೂ ನೆಕ್ಸ್ಟ್ ಬಂದು ಲಿಕ್ವಿಡ್ ರೆಟಿನಾ XDR ಡಿಸ್ಪ್ಲೇ. ಸ್ಪೆಷಾಲಿಟಿನೇ ಬಂದು ಡಾರ್ಕ್ ಅಂದ್ರೆ ಬ್ಲಾಕ್ ಕಲರ್ ನ ಹೈಲೈಟ್ ಆಗಿ ಮಾಡೋದು, ಹಾಗೂ ಡೀಪರ್ ಬ್ಲಾಕ್ ನ ಇನ್ನಷ್ಟು ಮಚ್ ಮೋರ್ ವೈಬ್ರೆಂಟ್ ಆಗಿ ಇನ್ನಷ್ಟು ಡೀಟೇಲ್ ಆಗಿ ತೋರಿಸೋದು, ಹಾಗೂ ನಿಮ್ಮ ಫೋಟೋನ ಇನ್ನಷ್ಟು ಡೀಟೇಲ್ ಆಗಿ ಕ್ವಾಲಿಟಿ ಆಗಿ ತೋರಿಸೋದು ಅಂತದ್ದು ಇದು ಕೆಲಸ ಮಾಡುತ್ತೆ ಈ ಮಿನಿ LED ಟೆಕ್ನಾಲಜಿ. ಹಾಗೂ ಈ ಮಿನಿ LED ಒಂದೊಂದು ಸಿಂಗಲ್ LED ಕೂಡ ಅದಾಗದೆ ಡಿಮ್ ಝೋನ್ ಗೆ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇರೋ ಕಾರಣ ಇನ್ನಷ್ಟು ಮ್ಯಾಚ್ ಮೋರ್ ಬೆಟರ್ ಕ್ವಾಲಿಟಿ ಮ್ಯಾಚ್ ಮೋರ್ ಅಂದ್ರೆ LED ಕ್ಕಿಂತ ಸೊ ಮೇ ಬಿ 50 times ಅಂದ್ರೂ ತಪ್ಪಾಗಲ್ಲ, ಅಷ್ಟು ಬೆಟರ್ ಆಗಿರುತ್ತೆ ಈ ಮಿನಿ LED. ಇದಕ್ಕಿಂತ ಅಪ್ಡೇಟ್ ವರ್ಷನ್ ಬಂದು OLED ಪ್ಯಾನಲ್ ಅದಕ್ಕೂ ಬೆಟರ್ ಆಗಿದೆ. ಬಟ್ ಇವಾಗ ಆಪಲ್ ತುಂಬಾ ಯೂಸ್ ಮಾಡ್ತಿರೋದು ಬಂದು XDR ಡಿಸ್ಪ್ಲೇನ ಇದೊಂದು ಹಾಕಿದ್ದಾರೆ. ಹಾಗೂ ನೆಕ್ಸ್ಟ್ ಬಂದು ಸಿಗ್ನಿಫಿಕೆಂಟ್ ಕೆಲವೊಂದು ಅಪ್ಡೇಟ್ ಮಾಡಿದ್ದಾರೆ. ಹಾಗೂ ಹಾಗೆ ನೆಕ್ಸ್ಟ್ ಬಂದು 1080p ಕ್ಯಾಮ್ರಾ ಕೂಡ ಅಪ್ಡೇಟ್ ಆಗಿದೆ ಅಂತ ಹೇಳ್ಬೋದು. ಇದೊಂದು ಅಪ್ಡೇಟ್ ಕ್ಯಾಮ್ರಾದಲ್ಲಿ ಮೇ ಬಿ ಇನ್ನು ಬೆಟರ್ ಆಗಿದೆ. ಹಾಗೂ ಆಪಲ್ ಟೆಕ್ನಾಲಜಿ ಯೂಸ್ ಮಾಡೋದ್ರಿಂದ 1080p ಜಾಸ್ತಿ ಕ್ವಾಲಿಟಿನ ಎಕ್ಸ್ಪೆಕ್ಟ್ ಮಾಡಬಹುದು. ಇದೊಂದು ಅಪ್ಡೇಟ್ ಆದ್ರೆ ಹಾಗೂ 6 speaker ಆಡಿಯೋ ಕ್ವಾಲಿಟಿ ಕೂಡ ತಂದಿದ್ದಾರೆ, ಅಂದ್ರೆ 6 speaker ಹಾಕಿದ್ದಾರೆ ಮ್ಯಾಕ್ಬುಕ್ 14 ಹಾಗೂ 16 ಇಂಚ್ ಅಲ್ಲಿ. ಇದು ಬೇಸ್ ಅಪ್ ಟು 80% ವರೆಗೂ ಬೂಸ್ಟ್ ಮಾಡುತ್ತೆ ಅಂತಿದ್ದಾರೆ. ಹಾಗೂ ಸ್ಪೆಷಲ್ ಆಡಿಯೋ ಆಗಿರ್ಬೋದು, ನೀವು ಟೇಟಲ್ ಲೈಕ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಇನ್ನು ಮಚ್ ಮೋರ್ ಫೀಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಬಹುದು. ಹಾಗೆ ಇನ್ನು ಮಚ್ ಮೋರ್ ಆಡಿಯೋ ಅಂದ್ರೆ ನೋಡ್ಬೋದಲ್ಲ, ಕೆಲವರು ತುಂಬಾ ಜನ ಇಷ್ಟಪಡ್ತಾರೆ ಈ ಬೇಸ್ ಗೀಸ್ ಎಲ್ಲ, ಅವ್ರಿಗೆ ಇದು ಇನ್ನೊಂದು ಅಪ್ಡೇಟ್ ಅಂತ ಹೇಳ್ಬೋದು. ಹಾಗೂ ಇಲ್ಲಿ ನೆಕ್ಸ್ಟ್ ಬಂದು ಸಿಲಿಕಾನ್ ಅಲ್ಲಿ M1 ಅನ್ನೋದು ಒಂದು ಬಂದ್ರೆ ಇನ್ನೊಂದು ಬಂದ್ರೆ M1 Max ಅನ್ನೋದು ಬಂದಿದೆ. ಇವೆಲ್ಲ ಕೂಡ ಬೆಟರ್ ಸಿಲಿಕಾನ್ ಅಪ್ಡೇಟ್ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಇನ್ನೊಂದು ಡೀಟೇಲ್ ಆಗಿ ಇನ್ನೊಂದು ವಿಡಿಯೋ ಬರುತ್ತೆ. ಇವಾಗ ಪ್ರೈಸ್ ಪಾಯಿಂಟ್ ಲಾಸ್ಟ್ ಪ್ರೈಸ್ ಪಾಯಿಂಟ್ ನೋಡ್ಬೇಕಂದ್ರೆ 1,94,900 14 inch ಮಾಡೆಲ್ ಎಕ್ಸಾಕ್ಟ್ ಪ್ರೈಸ್ ಆದ್ರೆ ಸ್ಟಾರ್ಟಿಂಗ್ ಪ್ರೈಸ್. ಇಲ್ಲಿ ಬಂದು M16 inch ಮಾಡೆಲ್ ಬಂದು 2,39,900 rupees ಇದು ಕಾಸ್ಟ್ ಆಗುತ್ತೆ. ಅಂದ್ರೆ ನೀವು ಇಲ್ಲಿ ಕಸ್ಟಮೈಸ್ ಮಾಡಕ್ ಹೋದ್ರೆ ಇನ್ನಷ್ಟು ಜಾಸ್ತಿ ಆಗುತ್ತೆ. ಅಪ್ ಟು ನೀವು ಎಷ್ಟು ಕಸ್ಟಮೈಸ್ ಮಾಡ್ಕೋತೀರೋ ಮೇ ಬಿ 2 lakh ಆಗಿರ್ಬೋದು, ಅಪ್ ಟು 5 lakh ನಿಮ್ಮೇಲೆ ಡಿಪೆಂಡ್ ಆಗಿರುತ್ತೆ. ಇಲ್ಲ ಈ ಪ್ರೈಸ್ ಪಾಯಿಂಟ್ ಗೆ ತಗೋತೀರಾ ಅಂದ್ರೆ ಇಲ್ಲಿ ಏನ್ ಮೆನ್ಷನ್ ಮಾಡಿದಾರೋ ಅದೆಲ್ಲ ನಿಮ್ಗೆ CPU ಆಗಿರ್ಬೋದು, GPU ಆಗಿರ್ಬೋದು, M1 Pro ಆಗಿರ್ಬೋದು, ಏನೆಲ್ಲ ಮೆನ್ಷನ್ ಮಾಡಿರ್ತಾರೋ ಅದನ್ನೆಲ್ಲ CPU ಅಂತ ಹೇಳಿದ್ರೆ ಇದೊಂದು ಸ್ಮಾಲ್ ಅಪ್ಡೇಟು. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಇನ್ನೊಂದು ವಿಡಿಯೋ ಬರುತ್ತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಅಂಡ್ ಸ್ಟೇ ಸೇಫ್ ಅಂಡ್ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಮುಂದಿನ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಅಂಡ್ ಸೀ ಯು ಸೂನ್ ಗೈಸ್.